ಸೊ ಹೊಸದಾಗಿ ಜಾಯ್ನಿಂಗ್ ಆಗಿರೋರಿಗೆ ಸೊ ನಾನು ಒಂದು ಯಾವ ಥರ ಲಿಂಕನ್ನು ಓಪನ್ ಮಾಡಬೇಕು ಅನ್ನೋದು ಒಂದು ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಸೊ ಕಂಪ್ನಿಯಿಂದ ನಿಮಗೆ ಒಂದು ನಾರ್ಮಲ್ ಜಾಯ್ನ್ ಆದ ತಕ್ಷಣ ಒಂದು ನಾರ್ಮಲ್ ಮೆಸೇಜ್ ಬರುತ್ತೆ. ಆ ನಾರ್ಮಲ್ ಮೆಸೇಜಲ್ಲಿ ನಿಮಗೆ ಅದೊಂದು ಐ ಡಿ ನಂಬರ್ ಮತ್ತು ಪಾಸ್ವರ್ಡ್ ನಂಬರ್ ಬಂದಿರುತ್ತೆ. ಸೊ ನೀವು ಕೆಳಗಡೆ ಒಂದು ಲಿಂಕ್ ಇರುತ್ತೆ, ಆ ಲಿಂಕ್ ಕ್ಲಿಕ್ ಮಾಡಿ ಓಪನ್ ಮಾಡ್ಬೋದು ಅಥವಾ ಈ ಗೂಗಲ್ಗೆ ಹೋಗಿ www.osmotech ಅಂತ ಹೊರದನು. ಸೊ ಈ ಥರ ಲಿಂಕ್ ಬರುತ್ತೆ, ಅಲ್ಲಿ ಆಸ್ಮೋ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಈ ಥರ ಸ್ಕ್ರೀನ್ ಬರುತ್ತೆ. ಸೊ ಇಲ್ಲಿ ಬೇಕಾದ್ರೆ ನೀವು ಲಾಗಿನ್ ಅಕೌಂಟ್ ಕೊಟ್ಟಾಗ ಲಾಗಿನ್ ಆಗ್ತೀರಾ. ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿ ಸೊ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಮೆಂಬರ್ ಐ ಡಿ ಪಾಸ್ವರ್ಡ್ ಇರುತ್ತೆ. ಮೆಂಬರ್ ಐ ಡಿ ಬಂದು ನಿಮ್ಮದು OS1. ಸೊ ನಿಮ್ಮ OS ನಂಬರ್ನ ಕೊಡಿ, ಹಾಗೆ ನಿಮ್ಮದು ಪಾಸ್ವರ್ಡ್ನ ಸೊ ಪಾಸ್ವರ್ಡ್ ಎಂಟ್ರಿ ಮಾಡಿದ ತಕ್ಷಣ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ಲಿಂಕ್ ಓಪನ್ ಆಗುತ್ತೆ. ಸೊ ಈ ಥರ ಲಿಂಕ್ ಓಪನ್ ಆಗುತ್ತೆ. ಸೊ ನೀವು ಇವತ್ತು ಜಾಯ್ನ್ ಆಗಿದ್ದೀರ ಅಂದರೆ ನಾಳೆಯಿಂದ ಕಂಪ್ನಿ ನಿಮಗೆ ಅಮೌಂಟ್ನ ಪೇ ಮಾಡ್ಕೊಂಡು ಹೋಗುತ್ತೆ 20 ರುಪೀಸ್ ಹಂಗೆ. ಸೊ ಅದನ್ನು ಚೆಕ್ ಮಾಡಬೇಕಂದ್ರೆ ನೀವು ರೈಟ್ ಸೈಡು 3 ಗಿಟ್ ಇದೆ, ಅದು ಮೆನು ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಸೊ ಮೆನು ಆಪ್ಷನ್ ಕ್ಲಿಕ್ ಮಾಡಿ ಕೆಳಗಡೆ ವ್ಯಾಲೆಟ್ ಅನ್ನೋದಿರುತ್ತೆ. ಸೊ ವ್ಯಾಲೆಟ್ ಅನ್ನೋ ಆಪ್ಷನ್ಗೆ ಬನ್ನಿ. ಸೊ ವ್ಯಾಲೆಟ್ನ ಕ್ಲಿಕ್ ಮಾಡಿ, ಅಲ್ಲಿ ಮೇನ್ ವ್ಯಾಲೆಟ್ ರಿಪೋರ್ಟ್ ಅನ್ನೋದಿರುತ್ತೆ. ಆ ಮೇನ್ ವ್ಯಾಲೆಟ್ ರಿಪೋರ್ಟ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೊ ಡೈಲಿ ಕಂಪ್ನಿ ಎಷ್ಟು ಅಮೌಂಟು ನಿಮ್ಗೆ ಆಗ್ತಿರೋದು ಅಲ್ಲಿ ನಿಮಗೆ ಆ ಸ್ಕ್ರೀನಲ್ಲಿ ತೋರಿಸುತ್ತೆ. ನೋಡಿ, ಇವರು ಜಾಯ್ನ್ ಆಗಿರೋದು 12th, ಇವ್ರಿಗೆ 13th 14th ಅಮೌಂಟ್ ಬರ್ತಾ ಇದೆ. ಸೊ ಮತ್ತೆ ಸೊ ಅಮೌಂಟ್ ಬರೋದು ನೀವು ಚೆಕ್ ಮಾಡ್ತೀರಾ. ನೆಕ್ಸ್ಟ್ ನೀವು ಕೆ ವೈ ಸಿನ ಯಾವ ರೀತಿ ಅಪ್ಡೇಟ್ ಮಾಡೋದು. ಸೊ ಇಲ್ಲಿ ನೋಡಿ, ಅಪ್ಲೋಡ್ ಕೆ ವೈ ಸಿ ಅಂತ ಇದೆ, ಅಲ್ಲಿ ಹೋಗಿ ನೀವು ಅಪ್ಲೋಡ್ ಕೆ ವೈ ಸಿ ಅಂತ ಕ್ಲಿಕ್ ಮಾಡಿ ಕೆ ವೈ ಸಿ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಸ್ಕ್ರೀನ್ ಓಪನ್ ಆದಮೇಲೆ ನೆಕ್ಸ್ಟು ಎಗೇನ್ ನೀವು ಅಪ್ಲೋಡ್ ಕೆ ವೈ ಸಿ ಅಂತ ಕ್ಲಿಕ್ ಮಾಡಿ, ಅಪ್ಲೋಡ್ ಕೆ ವೈ ಸಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮ್ಗೆ ಈ ಥರ ಬರುತ್ತೆ. ನೋಡಿ, ಇವ್ರ ಮೆಂಬರ್ ಬಂದು ಶ್ರೀನಿವಾಸ್, ಇವ್ರದ್ದು ಬ್ಯಾಂಕ್ ಅಕೌಂಟ್ನ ನಾನು KYC ಅಪ್ಡೇಟ್ ಮಾಡ್ತಾ ಇದ್ದೀನಿ. ಫಸ್ಟು ನಿಮಗೆ ಅಕೌಂಟ್ ಟೈಪ್ ಅಂತ ಇರುತ್ತೆ, ಅಕೌಂಟ್ ಟೈಪ್ ಅನ್ನು ತಗೋ ಹೋಗಿ ನೀವು ಚೂಸ್ ಅಕೌಂಟ್ ಟೈಪ್. ಸೊ ಇಲ್ಲಿ ಸೇವಿಂಗ್ ಅಕೌಂಟ ಅಥವಾ ಕರೆಂಟ್ ಅಕೌಂಟ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇವಿಂಗ್ ಅಕೌಂಟ್ ಅನ್ನೋದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಕೌಂಟ್ ನಂಬರ್, ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಏನಿದೆಯೋ ಅದು ಅಕೌಂಟ್ ನಂಬರ್ನ ಟೈಪ್ ಮಾಡಿ. ನೆಕ್ಸ್ಟು ಯಾವ ಬ್ಯಾಂಕ್ ಅನ್ನೋದು, ಸೊ ಇಲ್ಲಿ ನಿಮ್ಮದು ಸ್ಟೇಟ್ ಬ್ಯಾಂಕೋ ಕಾರ್ಪೊರೇಷನ್ ಬ್ಯಾಂಕೋ, ಆ ಬ್ಯಾಂಕ್ ಯಾವ ಬ್ಯಾಂಕೋ ಆ ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಬ್ರಾಂಚ್ ನೇಮ್, ಸೊ ಕಂಪ್ನಿ ಯಾವ ಬ್ರ್ಯಾಂಚಲ್ಲಿ ಇದೆ ಆ ಬ್ರ್ಯಾಂಚ್ ನೇಮ್ ಕೊಡಿ. ನೆಕ್ಸ್ಟ್ ಬಂದು IFSC ಕೋಡ್, ಸೊ ನಿಮ್ಮ ಬ್ಯಾಂಕ್ ಯಾವುದು IFSC ಕೋಡ್ ಇದೆಯೋ IFSC ಕೋಡ್ನ ಒಂದು ಸ್ಪೇಸ್ ಇಲ್ದೇ ನೀಟಾಗಿ ಎಂಟ್ರಿ ಮಾಡಿ. ನೆಕ್ಸ್ಟ್ ನಿಮಗೆ ಪಾನ್ ಕಾರ್ಡ್ ಇದೆಯಾ, ಪಾನ್ ಕಾರ್ಡ್ ಇದ್ದರೆ ಎಸ್ ಅಂತ ಕೊಡಿ, ಪಾನ್ ಕಾರ್ಡ್ ಇಲ್ಲ ಅಂದರೆ ನೋ ಕೊಡಿ. ಇಲ್ಲಿ ಏನಾಗುತ್ತೆ, ಪಾನ್ ಕಾರ್ಡ್ ಇದ್ದರೆ ನಿಮಗೆ 5% ಟ್ಯಾಕ್ಸ್ ಕಟ್ಟಾಗುತ್ತೆ, ಪಾನ್ ಕಾರ್ಡ್ ಇಲ್ಲ ಅಂದರೆ ನಿಮಗೆ 20% ನಿಮಗೆ ಬರೋ ಅಮೌಂಟಲ್ಲಿ ಅಮೌಂಟು ರಿಡಕ್ಷನ್ ಆಗುತ್ತೆ. ಸೊ ಇದನ್ನು ಎಸ್ ಅಂತ ಕೊಟ್ಟಾಗ ಸೊ ನಿಮಗೆ ನೆಕ್ಸ್ಟು ಇಲ್ಲಿ ಪಾನ್ ಕಾರ್ಡ್ ನಂಬರ್ ಕೇಳುತ್ತೆ. ಸೊ ಅಲ್ಲ, ಪಾನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ, ಮತ್ತೆ ಈ ಚೂಸ್ ಫೈಲ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿ ನಿಮ್ಮ ಪಾನ್ ಕಾರ್ಡ್ನ ಫೋಟೋನ ಅಪ್ಡೇಟ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಕೊಟ್ಟ ತಕ್ಷಣ ಸೊ ವಿತಿನ್ 10 ಡೇ ವೆರಿಫಿಕೇಶನ್ ಡ್ಯೂ ಇರುತ್ತೆ. ವಿತಿನ್ 10 ಡೇಸ್ ಒಳಗೆ ನಿಮ್ಮದು ವೆರಿಫಿಕೇಶನ್ ಕಂಪ್ಲೀಟ್ ಆದ ತಕ್ಷಣ ವೆರಿಫಿಕೇಶನ್ ಇಲ್ಲಿ ಕೆಳಗಡೆ ವೆರಿಫಿಕೇಶನ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಸೊ ಈ ಥರ ನೀವು KYC ನ ಅಪ್ಡೇಟ್ ಮಾಡ್ಕೋಬೋದು. ನೆಕ್ಸ್ಟು ಪಾನ್ ಕಾರ್ಡ್ನ ಫೋಟೋನ ಅಪ್ಡೇಟ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಕೊಟ್ಟ ತಕ್ಷಣ ಸೊ ವಿತಿನ್ 10 ಡೇ ವೆರಿಫಿಕೇಶನ್ ಡ್ಯೂ ಇರುತ್ತೆ. ವಿತಿನ್ 10 ಡೇಸ್ ಒಳಗೆ ನಿಮ್ಮದು ವೆರಿಫಿಕೇಶನ್ ಕಂಪ್ಲೀಟ್ ಆದ ತಕ್ಷಣ ವೆರಿಫಿಕೇಶನ್ ಇಲ್ಲಿ ಕೆಳಗಡೆ ವೆರಿಫಿಕೇಶನ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಸೊ ಈ ಥರ ನೀವು KYC ನ ಅಪ್ಡೇಟ್ ಮಾಡ್ಕೋಬೋದು. ನೆಕ್ಸ್ಟು